ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಂದು ಪ್ರಮುಖವಾದ ವಿಡಿಯೋ. ಯಾಕಂದರೆ ನೀವು ಶಾಪಿಂಗ್ ಮಾಲ್ಗೆ ಹೋದ ಸಂದರ್ಭದಲ್ಲಿ, ಮಾರ್ಟ್ಗೆ ಹೋದ ಸಂದರ್ಭದಲ್ಲಿ ಇಂಗ್ಲಿಷ್ ವಾಕ್ಯಗಳನ್ನು ಉಪಯೋಗಿಸಿ ಪರ್ಚೇಸಿಂಗ್ ಮಾಡಬೇಕಾ, ಇಂಗ್ಲಿಷ್ ವಾಕ್ಯಗಳನ್ನು ಉಪಯೋಗಿಸಿ ನೀವು ಅಲ್ಲಿ ಬಿಲ್ಲಿಂಗ್ ಮಾಡಬೇಕಾ, ಹಾಗಾದರೆ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ, ನಾನು ಸೋಪನ್ನು ಹುಡುಕ್ತಾ ಇದ್ದೀನಿ. ನಾನು ಸೋಪನ್ನು ಹುಡುಕ್ತಾ ಇದ್ದೀನಿ. ಇದನ್ನು ನಾವು ಶಾಪ್ ಕೀಪರ್ ಹತ್ರ ಅಥವಾ ಶಾಪಲ್ಲಿರುವಂತಹ ಸರ್ವೆಂಟ್ಸ್ ಹತ್ರ ನಾವು ಕೇಳುವ ಸಂದರ್ಭದಲ್ಲಿ ಹೇಗೆ ಕೇಳಬೇಕು ಅಂದರೆ, ನೋಡಿ, ಐ ಆಮ್ ಲುಕಿಂಗ್ ಫಾರ್ ಸೋಪ್. ಐ ಆಮ್ ಲುಕಿಂಗ್ ಫಾರ್ ಸೋಪ್. ನಾನು ಟೂತ್ಪೇಸ್ಟನ್ನು ಹುಡುಕ್ತಾ ಇದ್ದೀನಿ. ನಾನು ಟೂತ್ಪೇಸ್ಟ್ ಹುಡುಕ್ತಾ ಇದ್ದೀನಿ ಅಂತ ಕೇಳಬೇಕಾದ್ರೆ, ಐ ಆಮ್ ಲುಕಿಂಗ್ ಫಾರ್ ಟೂತ್ಪೇಸ್ಟ್. ಐ ಆಮ್ ಲುಕಿಂಗ್ ಫಾರ್ ಟೂತ್ಪೇಸ್ಟ್. ನನಗೆ ಶೂ ಎಲ್ಲಿ ಸಿಗುತ್ತೆ? ದೊಡ್ಡ ಮಾರ್ಟಿಗೆ ಹೋದ ಸಂದರ್ಭದಲ್ಲಿ ಬೇರೆ ಬೇರೆ ವಿಂಗಲ್ಲಿ ಬೇರೆ ಬೇರೆ ರೀತಿಯ ಶಾಪಿಂಗ್ ಐಟಮ್ಗಳಿರ್ತವೆ. ಶೂ ಎಲ್ಲಿ ಸಿಗುತ್ತೆ ಅಂತ ಕೇಳಬೇಕಾದ್ರೆ ಈ ರೀತಿ ಕೇಳ್ತೀವಿ, ವೇರ್ ಕ್ಯಾನ್ ಐ ಫೈಂಡ್ ಶೂಸ್? ವೇರ್ ಕ್ಯಾನ್ ಐ ಫೈಂಡ್ ಶೂಸ್? ಸಕ್ಕರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ? ಸಕ್ಕರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ ಕೇಳಬೇಕಾದ್ರೆ, ಕುಡ್ ಯು ಟೆಲ್ ಮೀ ವೇರ್ ಐ ಕ್ಯಾನ್ ಗೆಟ್ ಶುಗರ್, ಅಥವಾ ಕುಡ್ ಯು ಟೆಲ್ ಮೀ ವೇರ್ ಕ್ಯಾನ್ ಐ ಗೆಟ್ ಶುಗರ್? ಶಾಂಪು ಹುಡುಕೋಕೆ ನೀವು ಸಹಾಯ ಮಾಡ್ತೀರಾ? ಶಾಂಪು ಹುಡುಕೋಕೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಕೇಳ್ತೀವಲ್ಲ, ಆಗ ಕುಡ್ ಯು ಹೆಲ್ಪ್ ಮೀ ಟು ಫೈಂಡ್ ಶಾಂಪು? ಕುಡ್ ಯು ಹೆಲ್ಪ್ ಮೀ ಟು ಫೈಂಡ್ ಶಾಂಪು? ನೀವು ಬಾಸ್ಕೆಟ್ಬಾಲ್ ಮಾರ್ತೀರಾ ಈ ಮಾಲಲ್ಲಿ ಅಥವಾ ಈ ಮಾರ್ಟಲ್ಲಿ ಬಾಸ್ಕೆಟ್ಬಾಲ್ ನೀವು ಮಾರ್ತಾ ಇದ್ದೀರಾ ಅಂತ ಕೇಳಬೇಕಾದ್ರೆ, ಡು ಯು ಸೇಲ್ ಬ್ಯಾಸ್ಕೆಟ್ಬಾಲ್? ಡು ಯು ಸೇಲ್ ಬ್ಯಾಸ್ಕೆಟ್ಬಾಲ್? ಈ ಕುರ್ಚಿಯನ್ನು ಮಾರೋದಕ್ಕೆ ಇಟ್ಟಿದ್ದ. ತುಂಬ ಸರಿ ಈ ರೀತಿ ಕನ್ಫ್ಯೂಷನ್ ಆಗುತ್ತೆ ನಮಗೆ. ಸಾಮಾನ್ಯವಾಗಿ ದೊಡ್ಡ ಮಾಲ್ ಅಥವಾ ಮಾರ್ಟ್ಗೆ ಹೋದಾಗ ಕೆಲವೊಂದು ತುಂಬ ಅಟ್ರ್ಯಾಕ್ಟಿವ್ ಆಗಿರುವಂತಹ ವಸ್ತುಗಳನ್ನು ಮಾರೋಕ್ಕಿಟ್ಟಿದ್ದಾರೆ ಅಥವಾ ಸ್ವಂತ ಯೂಸಿಗೆ ಇಟ್ಟಿದ್ದ ಅಂತೇಳಿ ನಮಗೆ ಡೌಟ್ ಬರುತ್ತೆ. ಆಗ ನಾವು ಕೇಳ್ತೀವಿ, ಈ ಕುರ್ಚಿಯನ್ನು ಮಾರೋದಕ್ಕಿಟ್ಟಿದ್ದ, ಈ ಟೇಬಲನ್ನು ಮಾರೋದಕ್ಕಿಟ್ಟಿದ್ದ ಅಂತೇಳಿ. ಆಗ ನೋಡಿ, ಈಸ್ ದಿಸ್ ಚೇರ್ ಫಾರ್ ಸೇಲ್? ಈಸ್ ದಿಸ್ ಚೇರ್ ಫಾರ್ ಸೇಲ್? ನಿಮ್ಮ ಹತ್ತಿರ ಸ್ಟಾಕ್ನಲ್ಲಿ ಇನ್ನೂ ಪುಸ್ತಕ ಇವೆಯಾ? ಇನ್ನೂ ಹೆಚ್ಚೆಚ್ಚು ಪುಸ್ತಕ ಇದೆಯಾ ಅಂತೇಳಿ ಕೇಳ್ತೀವಿ. ಆಗ ಡು ಯು ಹ್ಯಾವ್ ಮೋರ್ ಬುಕ್ಸ್ ಇನ್ ಸ್ಟಾಕ್? ಡು ಯು ಹ್ಯಾವ್ ಮೋರ್ ಬುಕ್ಸ್ ಇನ್ ಸ್ಟಾಕ್? ಇದಕ್ಕೆ ಎಷ್ಟು? ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ತೋರಿಸಿ ಇದರ ಪ್ರೈಸ್ ಎಷ್ಟು ಅಂತ ಕೇಳಬೇಕಾದ್ರೆ, ಇದಕ್ಕೆ ಎಷ್ಟು ಅಂತ ಕೇಳಬೇಕಾದ್ರೆ ಈ ರೀತಿ ಕೇಳ್ತೀವಿ, ಹೌ ಮಚ್ ಇಸ್ ದಿಸ್? ಹೌ ಮಚ್ ಇಸ್ ದಿಸ್? ಇವಕ್ಕೆ ಎಷ್ಟು? ಅದು ಸಂಖ್ಯೆ ಜಾಸ್ತಿ ಇದ್ದರೆ, ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿದ್ದರೆ ವಸ್ತುಗಳು, ಒಟ್ಟಾರೆ ಅವಕ್ಕೆಷ್ಟು ಅಂತೇಳಿ ಕೇಳ್ತೀವಿ. ಆಗ ಈ ರೀತಿ ಕೇಳ್ತೀವಿ, ಹೌ ಮಚ್ ಆರ್ ದೀಸ್? ಹೌ ಮಚ್ ಆರ್ ದೀಸ್? ಈ ಟಿವಿಗೆ ಎಷ್ಟು? ಪರ್ಟಿಕ್ಯುಲರ್ ಟಿವಿಯನ್ನು ತೋರಿಸಿ ಈ ಟಿವಿಗೆ ಎಷ್ಟು ಅಂತೇಳಿ ಕೇಳಬೇಕಾದ್ರೆ ಈ ರೀತಿ ಹೇಳ್ತೀವಿ, ಹೌ ಮಚ್ ಈಸ್ ದಿಸ್ ಟಿವಿ? ಹೌ ಮಚ್ ಈಸ್ ದಿಸ್ ಟಿವಿ? ಈ ಪೆನ್ಸಿಲ್ಗಳಿಗೆ ಎಷ್ಟು? ಒಂದಿಷ್ಟು ಬಣ್ಣದ ಪೆನ್ಸಿಲ್ಗಳನ್ನು, ಬಣ್ಣದ ಪೆನ್ಸಿಲ್ಗಳ ಬಂಚನ್ನು, ಗುಚ್ಛವನ್ನು ಒಂದು ಕಡೆ ಇಟ್ಟಿರ್ತಾರೆ. ಅಂದರೆ ಅಥವಾ ಪೆನ್ಸಿಲ್ಗಳೇ ಅಂತಲ್ಲ, ಯಾವುದಾದ್ರೂ ಹೆಚ್ಚು ವಸ್ತುಗಳು ಒಂದು ಕಡೆ ಇದ್ದರೆ ಅವಕ್ಕೆಲ್ಲ ಸೇರಿ ಎಷ್ಟು ಅಮೌಂಟ್ ಅಥವಾ ಎಷ್ಟು ಪ್ರೈಸ್ ಕೇಳಬೇಕಾದ್ರೆ ಈ ರೀತಿ ಕೇಳ್ತೀವಿ, ಹೌ ಮಚ್ ಆರ್ ದೀಸ್ ಪೆನ್ಸಿಲ್ಸ್? ಹೌ ಮಚ್ ಆರ್ ದೀಸ್ ಪೆನ್ಸಿಲ್ಸ್? ಇದು ಪೆನ್ಸಿಲ್ ಜಾಗದಲ್ಲಿ ಬುಕ್ಸ್ ಇರ್ಬೋದು, ಆಗ ನಾವು ಹೌ ಮಚ್ ಆರ್ ದೀಸ್ ಬುಕ್ಸ್ ಕೇಳ್ತೀವಿ. ಅಥವಾ ಬುಕ್ಸ್ ಜಾಗದಲ್ಲಿ ಆ್ಯಪಲ್ಸ್ ಇರ್ಬೋದು, ಬೇರೆ ಬೇರೆ ವಸ್ತುಗಳ ಗುಂಪಿದ್ದಾಗ ಕೇಳುವ ಸಂದರ್ಭದಲ್ಲಿ ಹೌ ಮಚ್ ಆರ್ ದೀಸ್ ಎನ್ನುವಂಥ ಸೆಂಟೆನ್ಸನ್ನು ಯೂಸ್ ಮಾಡ್ತೀವಿ. ಆ ಕಲ್ಲಂಗಡಿ ಹಣ್ಣಿಗೆ ಎಷ್ಟು? ಸ್ವಲ್ಪ ದೂರದಲ್ಲಿರುವ ವಸ್ತು ಇದು ನೋಡಿ. ಈ ಕಲ್ಲಂಗಡಿ ಹಣ್ಣು ಅಂದರೆ ಇಲ್ಲಿ ಇರುವಂಥ ವಸ್ತುವನ್ನು ಕೇಳ್ತಾ ಇರೋದು, ಬಟ್ ಇದು ಸ್ವಲ್ಪ ದೂರದಲ್ಲಿರುವ ವಸ್ತುವನ್ನು ಕೇಳ್ತಿದ್ದೀವಿ. ಆ ಕಲ್ಲಂಗಡಿ ಹಣ್ಣಿಗೆ ಎಷ್ಟು? ನೋಡಿ, ಹೌ ಮಚ್ ಈಸ್ ದಟ್ ವಾಟರ್ ಮೆಲನ್? ಹೌ ಮಚ್ ಈಸ್ ದಟ್ ವಾಟರ್ ಮೆಲನ್? ಈ ಟಿವಿಗೆ 20,000 ರೂಪಾಯಿನ ಕನ್ಫರ್ಮ್ ಮಾಡ್ಕೊಳ್ತೀವಿ. ಕೆಲವೊಂದು ಸರಿ ಅದರಲ್ಲಿ ಪ್ರೈಸ್ ಹಾಕಿರ್ತಾರೆ, ಮತ್ತೆ ಇನ್ನೊಂದ್ಸರಿ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಕೇಳ್ತೀವಿ, ಈ ಟಿವಿಗೆ 20,000 ರೂಪೀನ 20,000 ರೂಪೀನ ಕೇಳ್ತೀವಿ. ಆಗ ಈ ರೀತಿ ನಾವು ಕೇಳಬೇಕಾಗತ್ತೆ, ಈಸ್ ದಿಸ್ ಟಿವಿ ಫಾರ್ 20,000 ರುಪೀಸ್? ಈಸ್ ದಿಸ್ ಟಿವಿ ಫಾರ್ 20,000 ರುಪೀಸ್? ಇದಕ್ಕೆ ಕಡಿಮೆ ಬೆಲೆ ಇದೆ, ಇದು ತುಂಬ ಕಡಿಮೆ ಆಯಿತು, ತುಂಬ ಚೆನ್ನಾಗಿದೆ ಬಟ್ ಬೆಲೆ ತುಂಬ ಕಡಿಮೆ ಇದೆ ಅಂತೇಳಿ ನಾವು ಒಳ್ಳೆಯ ಒಂದು ಕಮೆಂಟನ್ನು ಮಾಡ್ತೀವಿ. ಆಗ ಈ ರೀತಿ ಹೇಳ್ತೀವಿ, ಇಟ್ ಈಸ್ ಚೀಪ್. ಇಟ್ ಈಸ್ ಚೀಪ್, ಇದು ಒಳ್ಳೆಯ ಬೆಲೆ. ಇನ್ನು ಈ ರೀತಿಯನ್ನು ಹೇಳ್ತೀವಿ, ಒಳ್ಳೆ ಬೆಲೆ, ಒಳ್ಳೆ ಬೆಲೆಗೆ ಒಳ್ಳೆ ವಸ್ತುವನ್ನು ಇಟ್ಟಿದ್ದೀರಾ, ಒಳ್ಳೆ ಬೆಲೆಗೆ ಒಳ್ಳೆ ವಸ್ತು ಸಿಗ್ತಿದೆ ಅಂತ ಹೇಳುವ ಸಂದರ್ಭದಲ್ಲಿ, ಇಟ್ ಈಸ್ ಅ ರೀಸನಬಲ್ ಪ್ರೈಸ್. ಇಟ್ ಇಸ್ ಅ ರೀಸನಬಲ್ ಪ್ರೈಸ್, ಇದರ ಬೆಲೆ ಜಾಸ್ತಿ ಆಯಿತು. ಅದೇ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಕೇಳಿ ಅದರ ಬೆಲೆ ನಮಗೆ ಜಾಸ್ತಿ ಆಯಿತು ಅನಿಸಿದರೆ ಈ ರೀತಿ ಹೇಳ್ತೀವಿ, ಇಟ್ ಈಸ್ ಎಕ್ಸ್ಪೆನ್ಸಿವ್. ಇಟ್ ಈಸ್ ಎಕ್ಸ್ಪೆನ್ಸಿವ್, ಇದಕ್ಕಿಂತ ಕಡಿಮೆ ಬೆಲೆದು ಇದೆಯಾ?
ಇದು ತುಂಬ ಸರಿ ರಿಪೀಟ್ ಆಗುವಂಥ ಒಂದು ವಾಕ್ಯ ಇದು. ತುಂಬ ಸರಿ ನಾವು ಇದನ್ನು ಈ ಥರದ ಹುಡುಕ್ತಾ ಇರ್ತೀವಿ, ಸ್ವಲ್ಪ ಕಡಿಮೆ ಬೆಲೆದಿದೆಯಾ ಅಂತೇಳಿ. ಆಗ ಯಾವ ರೀತಿ ನಾವು ಕೇಳ್ತೀವಿ ಅಂದರೆ, ಈಸ್ ದೇರ್ ಎನಿಥಿಂಗ್ ಚೀಪರ್ ದ್ಯಾನ್ ದಿಸ್? ಈಸ್ ದೇರ್ ಎನಿಥಿಂಗ್ ಚೀಪರ್ ದ್ಯಾನ್ ದಿಸ್? ನಿಮ್ಮ ಬಳಿ ಇದಕ್ಕಿಂತ ಕಡಿಮೆ ಬೆಲೆಯದ್ದು ಇದೆಯಾ? ಅದೇ ವಾಕ್ಯವನ್ನು ಬೇರೆ ರೀತಿ ಕೇಳ್ತೀವಿ. ನಿಮ್ಮ ಹತ್ರ, ನಿಮ್ಮ ಶಾಪಲ್ಲಿ, ನಿಮ್ಮ ಮಾಲಲ್ಲಿ ಇದಕ್ಕಿಂತ ಕಡಿಮೆ ಬೆಲೆದು ಇದೆಯಾ ಅಂತೇಳಿ ಕೇಳ್ತೀವಿ. ಆಗ ಈ ರೀತಿ ಕೇಳಬೇಕು. ಯಾವ ರೀತಿ ಅಂದರೆ, ಹ್ಯಾವ್ ಯು ಗಾಟ್ ಎನಿಥಿಂಗ್ ಚೀಪರ್ ದ್ಯಾನ್ ದಿಸ್? ಹ್ಯಾವ್ ಯು ಗಾಟ್ ಎನಿಥಿಂಗ್ ಚೀಪರ್ ದ್ಯಾನ್ ದಿಸ್? ಇದಕ್ಕೆ ಏನಾದರೂ ಆಫರ್ ಇದೆಯಾ? ಸಾಮಾನ್ಯವಾಗಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಾವು ಮಾಲ್ಗೆ ವಿಸಿಟ್ ಮಾಡಿದಾಗ ಸಾಮಾನ್ಯವಾಗಿ ನಾವು ಆಫರ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆಗ ನಾವು ಈ ರೀತಿ ಕೇಳ್ತೀವಿ, ಯಾರಾದರೂ ಫ್ರಿಜ್ ಅಥವಾ ಟಿ ವಿ ಅಥವಾ ವಾಷಿಂಗ್ ಮಿಷಿನ್ ತಗೊಂಡಾಗ ಆಫರ್ ಇದೆಯಾ ಕೇಳ್ತೀವಲ್ಲ, ಅದನ್ನು ಈ ರೀತಿ ಕೇಳಬೇಕು. ಈಸ್ ದೇರ್ ಎನಿ ಆಫರ್ ಆನ್ ದಿಸ್? ಈಸ್ ದೇರ್ ಎನಿ ಆಫರ್ ಆನ್ ದಿಸ್? ಇದಕ್ಕೆ ಡಿಸ್ಕೌಂಟ್ ಇದೆಯಾ? ಮತ್ತು ಸಾಮಾನ್ಯವಾಗಿ ಕೇಳುವ ವಾಕ್ಯದು, ಮೋಸ್ಟ್ ಕಾಮನ್ಲಿ ಹೇಳುವಂಥ ಒಂದು ಸೆಂಟೆನ್ಸ್ ಇದು. ಇದಕ್ಕೆ ಡಿಸ್ಕೌಂಟ್ ಇದೆಯಾ ನೋಡಿ, ಈಸ್ ದೇರ್ ಎನಿ ಡಿಸ್ಕೌಂಟ್ ಆನ್ ದಿಸ್? ಈಸ್ ದೇರ್ ಎನಿ ಡಿಸ್ಕೌಂಟ್ ಆನ್ ದಿಸ್? ಇದಕ್ಕೆ ಗ್ಯಾರಂಟಿ ಇದೆಯಾ? ಇದಕ್ಕೆ ಗ್ಯಾರಂಟಿ ಇದೆಯಾ? ಸಾಮಾನ್ಯವಾಗಿ ತುಂಬ ಕಡಿಮೆ ಬೆಲೆಗೆ ಯಾವುದಾದ್ರೂ ವಸ್ತು ಸಿಗ್ತಾ ಇದ್ದಾಗ ನಾವು ಇದಕ್ಕೆ ಗ್ಯಾರಂಟಿ ಇದೆಯಾ ಅಥವಾ ವಾರಂಟಿ ಇದೆಯಾ ಕೇಳ್ತೀವಿ. ಆ ಸಂದರ್ಭದಲ್ಲಿ ಈ ರೀತಿ ಕೇಳ್ತೀವಿ, ಡಸ್ ಇಟ್ ಕಮ್ ವಿತ್ ಅ ಗ್ಯಾರಂಟಿ? ಡಸ್ ಇಟ್ ಕಮ್ ವಿತ್ ಅ ಗ್ಯಾರಂಟಿ? ನೀವು ಸಾಮಗ್ರಿಗಳನ್ನು ಮನೆಗೆ ಕಳಿಸ್ಕೊಡ್ತೀರಾ, ಮನೆಗೆ ಡೆಲಿವರಿ ಕೊಡ್ತೀರಾ ಅಂತ ಕೇಳ್ತೀವಿ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಐಟಮ್ಗಳನ್ನು ತಗೊಂಡಾಗ ನಾವು ಈ ಪ್ರಶ್ನೆಯನ್ನು ಮಾಡ್ತೀವಿ. ಹೇಗೆ ಕೇಳ್ತೀವಿ ಹಾಗಾದರೆ, ಡು ಯು ಡೆಲಿವರ್ ಆ್ಯಸ್ ವೆಲ್? ಡು ಯು ಡೆಲಿವರ್ ಆ್ಯಸ್ ವೆಲ್? ನಾವೇ ಇದನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕಾ? ಅದನ್ನು ಇನ್ನೊಂದು ರೀತಿಯೂ ಕೇಳ್ತೀವಿ. ಈ ಎಲ್ಲ ವಸ್ತುಗಳನ್ನು ಅಥವಾ ಇಷ್ಟು ದೊಡ್ಡ ವಸ್ತುವನ್ನು ನಾವೇ ಮನೆಗೆ ತಗೊಂಡು ಹೋಗಬೇಕು ಅಂತೇಳಿ. ಆಗ ಈ ರೀತಿ ಕೇಳ್ತೀವಿ ನಾವು, ಡು ಐ ನೀಡ್ ಟು ಕ್ಯಾರಿ ಇಟ್ ಆನ್ ಮೈ ಓನ್? Do I need to carry it on my own? ಬಿಲ್ಲಿಂಗ್ ಮಾಡುವ ಸಾಲು ಇದೇನಾ? ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮಾಲಲ್ಲಿ, ಎಸ್ಪೆಷಲಿ ಒಂದು ಹಾಲಿಡೇಸ್ ಇರುವ ಸಂದರ್ಭದಲ್ಲಿ ಬಿಲ್ಲಿಂಗ್ ಮಾಡೋಕ್ಕೂ ಕೂಡ ಕ್ಯೂ ಇರುತ್ತೆ. ಆಗ ನಾವು ಕನ್ಫ್ಯೂಸ್ ಆದಾಗ ಅಥವಾ ನಮಗೆ ಡೌಟ್ ಇದ್ದರೆ ಈ ರೀತಿ ಕೇಳ್ಬೋದು, ಬಿಲ್ಲಿಂಗ್ ಮಾಡುವ ಸಾಲು ಇದೇನಾ ಅಂತೇಳಿ. ಈಸ್ ದಿಸ್ ದ ಕ್ಯೂ ಫಾರ್ ಬಿಲ್ಲಿಂಗ್? ಈಸ್ ದಿಸ್ ದ ಕ್ಯೂ ಫಾರ್ ಬಿಲ್ಲಿಂಗ್? ಬಹಳ ದೊಡ್ಡ ಸಾಲಿದೆ, ಸಾಲು ತುಂಬ ದೊಡ್ಡದಿದ್ದರೆ ಈ ರೀತಿ ಹೇಳ್ತೀವಿ, ಇಟ್ ಈಸ್ ಅ ವೆರಿ ಲಾಂಗ್ ಕ್ಯೂ. ಇಟ್ ಇಸ್ ಅ ವೆರಿ ಲಾಂಗ್ ಕ್ಯೂ. ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ತೆಗೆದುಕೊಳ್ತೀರಾ? ಸಾಮಾನ್ಯವಾಗಿ ನಾವು ಮಾಲ್ ಅಥವಾ ಶಾಪಿಂಗ್ ಮಾಲ್ ಅಥವಾ ಮಾರ್ಟ್ಗಳಿಗೆ ಹೋದಾಗ ಸಾಮಾನ್ಯವಾಗಿ ಅಷ್ಟು ಅಮೌಂಟನ್ನು ನಮ್ಮ ಜೊತೆ ಇಟ್ಕೊಂಡಿರಲ್ಲ, ಬದಲಾಗಿ ನಾವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದ್ರ ಮೂಲಕ, ಫೋನ್ ಪೇ ಮಾಡೋದ್ರ ಮೂಲಕ ಅಮೌಂಟನ್ನು ಕೊಡ್ತೀವಿ. ನೋಡಿ, ಕ್ರೆಡಿಟ್ ಕಾರ್ಡನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರ ಅಂತ ಕೇಳುವ ಸಂದರ್ಭದಲ್ಲಿ ಈ ರೀತಿ ನೋಡಿ, ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ತೆಗೆದುಕೊಳ್ತೀರಾ ಅಂತೇಳಿ ನಾವು ಕೇಳ್ತೀವಿ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.